ಅಧಿಕಾರ ವಹಿಸಿಕೊಂಡ 20 ದಿನಗಳ ನಂತರ ಅಧಿಕೃತ ಸರ್ಕಾರಿ ನಿವಾಸಕ್ಕೆ ಸಿಎಂ ಎಂಟ್ರಿ ಕೊಟ್ಟಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ರೇಸ್ ವ್ಯೂ ಕಾಟೇಜ್ ಬೊಮ್ಮಾಯಿಯವರ ಸರ್ಕಾರಿ ನಿವಾಸ. ಇದರೊಂದಿಗೆ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ, ಅನುಗ್ರಹ ಮತ್ತು ಕಾವೇರಿಯಿಂದ ಹೊರಗಡೆ ವಾಸ ಮಾಡಿದ ಸಿಎಂಗಳ ಪಟ್ಟಿಯಲ್ಲಿ ಈಗ ಬಸವರಾಜ ಬೊಮ್ಮಾಯಿಯವರು ಕೂಡ ಸೇರ್ಪಡೆಯಾಗಿದ್ದಾರೆ. ಕಳೆದ 25 ವರ್ಷಗಳನ್ನು ನೋಡಿದರೆ ಎಚ್ ಡಿ ದೇವೇಗೌಡರಿಂದ ಹಿಡಿದು ಇತ್ತೀಚೆಗೆ ಬಿಎಸ್ ಯಡಿಯೂರಪ್ಪನವರವರೆಗೆ ಎಲ್ಲರೂ ಅನುಗ್ರಹ ಮತ್ತು ಕಾವೇರಿ ಈ ಎರಡರಲ್ಲಿ ಒಂದು ಬಂಗ್ಲೆಯನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ರು. ಆದರೆ ದಳ ಕೈ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಮಾತ್ರ ಎಚ್ ಡಿ ಕೆ ತಮ್ಮ ಖಾಸಗಿ ನಿವಾಸ ಜೆ ಪಿ ನಗರದಲ್ಲಿಯೇ ವಾಸ ಮಾಡ್ತಾ ಇದ್ರು. ಇದಕ್ಕೂ ಮೊದಲು ಸಿಎಂ ಆಗಿದ್ದಾಗ ಅಂದರೆ 2006-07 ಅನುಗ್ರಹದಲ್ಲಿದ್ದರು. ಈ ಅನುಗ್ರಹದ ಬಗ್ಗೆ ಒಂದು ಮೂಢನಂಬಿಕೆ ಇದೆ, ಇಲ್ಲಿದ್ರೆ ಅಧಿಕಾರ ಹೋಗುತ್ತೆ ಅನ್ನೋದು. ಹಾಗಾದರೆ ಇದೆಲ್ಲ ನಿಜನಾ? ಹಿಂದೆ ಇದ್ದ ಸಿಎಂಗಳಿಗೆ ಏನೇನಾಯಿತು ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಅಧಿಕಾರಸ್ಥರಿಗಾಗಿ ನಮ್ಮಲ್ಲಿ 3 ಬಂಗಲೆಗಳಿದ್ವು. ಒಂದು ಈಗಿನ ರಾಜಭವನ, ಎರಡನೆಯದು ಕುಮಾರಕೃಪ ಮತ್ತು ಮೂರನೆಯದು ಬಾಲಬ್ರೂಹಿ. 1842 ಅಂದಿನ ಮೈಸೂರು ಕಮಿಷನರ್ ಆಗಿದ್ದ ಸರ್ ಮಾರ್ಕ್ ಕಬ್ಬನ್ 16 ಎಕರೆ ವಿಸ್ತೀರ್ಣದಲ್ಲಿ ತಮಗಾಗಿ ಒಂದು ಮನೆ ಮಾಡಿಕೊಂಡಿದ್ರು. ಆ ಮನೆ ಸ್ವಾತಂತ್ರ್ಯ ನಂತರ ರಾಜ್ಯಪಾಲರಿಗಾಗಿ ರಾಜಭವನ ಆಯಿತು. ಬ್ರಿಟಿಷ್ ಕಾಲದ ಇನ್ನೊಂದು ಬಂಗಲೆ ಬಾಲಬ್ರೂಹಿ, ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಶೇಷಾದ್ರಿ ಅಯ್ಯರ್ ಅವರ ಸ್ವಂತ ನಿವಾಸ ಕುಮಾರಕೃಪ. ರಾಜಭವನ ರಾಜ್ಯಪಾಲರಿಗೆ ಹೋಗಿದ್ರಿಂದ ಮೊದಲೆಲ್ಲ ಕುಮಾರಕೃಪ ಅಥವಾ ಬಾಲಬ್ರೂಹಿ ಸಿಎಂಗಳಿಗೆ ತಮ್ಮ ಸರ್ಕಾರಿ ನಿವಾಸದ ಆಯ್ಕೆಗಳಾಗಿದ್ವು. ಎಸ್ ನಿಜಲಿಂಗಪ್ಪ, ಬಿ ಡಿ ಜತ್ತಿ, ದೇವರಾಜ್ ಅರಸು, ಎಸ್ ಆರ್ ಬೊಮ್ಮಾಯಿ ಹೀಗೆ ಇವರೆಲ್ಲರೂ ಇಲ್ಲೇ ಇದ್ರು. ಆದರೆ ಅರಸು ಅವರ ಪತನದ ನಂತರ ಬಾಲಬ್ರೂಹಿಗೆ ಗರ ಬಡ್ದು ಬಿಡ್ತು. ರಾಜಕಾರಣದ ಉತ್ತುಂಗಕ್ಕೇರಿದ್ದ ಅರಸು ಅವರ ಪತನಕ್ಕೆ ಇದೇ ಬಂಗ್ಲೆ ಕಾರಣ ಅನ್ನೋ ರೀತಿ ಒಂದಷ್ಟು ಡೋಂಗಿ ರಾಜ ಜ್ಯೋತಿಷಿಗಳು ಸುದ್ದಿ ಹಬ್ಬಿಸಿಬಿಟ್ರು. ಇದಾದಮೇಲೆ ಬೊಮ್ಮಾಯಿ ಬೇರೆ 8 ತಿಂಗಳಿಗೆ ಅಧಿಕಾರ ಕಳ್ಕೊಂಡ್ಬಿಟ್ರು. ಆ ಕ್ರೆಡಿಟನ್ನು ಬಾಲಬ್ರೂಹಿಗೆ ಕೊಡಲಾಯಿತು. ಪರಿಣಾಮ ಬಾಲಬ್ರೂಹಿ ಶಾಪಗ್ರಸ್ತವಾಯಿತು. ಇದಾದ ಮೇಲೆ ಅನುಗ್ರಹದ ಸರದಿ. ಅನುಗ್ರಹದಲ್ಲಿ ಎಚ್ ಡಿ ದೇವೇಗೌಡ, ವೀರಪ್ಪ ಮೊಯ್ಲಿ, ಎಸ್ ಎಂ ಕೃಷ್ಣ, ಧರಂ ಸಿಂಗ್, ಡಿ ವಿ ಸದಾನಂದಗೌಡ, ಮೊದಲ ಅವಧಿಯ ವೇಳೆ ಕುಮಾರಸ್ವಾಮಿಯವರಿದ್ದರು. ಇಲ್ಲೂ ಇದೇ ವಾಸ್ತು ಮತ್ತು ದೋಷದ ಚರ್ಚೆಯಾಯಿತು. ಆದರೆ ವಾಸ್ತವ ಬೇರೆದ್ದೇ ಇದೆ. ಮೊದಲು ಈ ಬಂಗ್ಲೆ 1962 ವೀರೇಂದ್ರ ಪಾಟೀಲ್ರ ನಿವಾಸವಾಗಿತ್ತು. ಆಗ ಅವರು ಬರೀ ಲೋಕೋಪಯೋಗಿ ಸಚಿವರಷ್ಟೇ, ಆದರೆ ಮುಂದೆ ಮುಖ್ಯಮಂತ್ರಿಯಾದರು. ಇದಕ್ಕಿಂತ ಅನುಗ್ರಹ ಬೇಕೇ? 1994 ಗೌಡರು ಇದೇ ನಿವಾಸವನ್ನು ಆಯ್ಕೆ ಮಾಡಿಕೊಂಡ್ರು. ನ ಭೂತೋ ನ ಭವಿಷ್ಯತಿ ಅನ್ನೋ ರೀತಿ ಕರ್ನಾಟಕದ ಇನ್ಯಾವ ರಾಜಕೀಯ ನಾಯಕರಿಗೂ ಸದ್ಯದವರೆಗೆ ಸಿಗದಂಥ ಅದೃಷ್ಟ, ಅರ್ಥಾತ್ ದೇಶದ ಪ್ರಧಾನಿಯಾಗುವ ಅವಕಾಶವೇ ಸಿಕ್ತು ಗೌಡರಿಗೆ. ಮುಂದೆ ಇದೇ ಮನೆಯಲ್ಲಿದ್ದ ಎಸ್ ಎಂ ಕೃಷ್ಣ, ಅದುವರೆಗೆ ರಾಮಕೃಷ್ಣ ಹೆಗಡೆಯವರನ್ನು ಬಿಟ್ಟರೆ ಮತ್ತಾರೂ ಮಾಡದ ಪೂರ್ಣಾವಧಿಯನ್ನು ಮುಗಿಸಿ ಅವಧಿಗೂ ಮುನ್ನವೇ ಎಲೆಕ್ಷನ್ಗೆ ಹೋದರು. ಸೋತಿದ್ದು ಬೇರೆ ಮಾತು ಬಿಡಿ, ಮುಂದೆ ವಿದೇಶಾಂಗ ಸಚಿವರಾದರು, ಮಹಾರಾಷ್ಟ್ರ ಗವರ್ನರ್ ಆದರು, ಇದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬಹುದು. ಇನ್ನು ಕಾವೇರಿ, ವೀರೇಂದ್ರ ಪಾಟೀಲರು 2ನೇ ಅವಧಿಗೆ ಸಿಎಂ ಆಗಿದ್ದಾಗ ಇದ್ದ ಮನೆ. ಅನಾರೋಗ್ಯದಿಂದ, ಹೈಕಮಾಂಡ್ ಹುಕುಂನಿಂದ ಅಧಿಕಾರ ಹೋಯಿತೇ ವಿನಃ ಕಾವೇರಿ ಹೇಗೆ ಕಾರಣ ಆಗುತ್ತೆ? ಗುಂಡೂರಾವ್, ಜೆ ಎಚ್ ಪಟೇಲ್ ತಮ್ಮ ಅವಧಿಯಲ್ಲಿ ಇಲ್ಲೇ ಇದ್ರು. ಮುಂದೆ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕೆ ಇದು ಕೂಡ ಶಾಪಗ್ರಸ್ತ ಆಗೋಯ್ತು. ಆದರೆ ಯಾವಾಗ ಇಲ್ಲಿ ವಾಸವಿದ್ದ ಜಗದೀಶ್ ಶೆಟ್ಟರ್ ಸ್ಪೀಕರಿಂದ ಸಿಎಂ ಆಗಿ ಹೋದ್ರೋ ಎಲ್ಲರ ಕಣ್ಣಲ್ಲೂ ಫೇವ್ರೇಟ್ ಆಗೋಯ್ತು ನೋಡಿ ಈ ನಿವಾಸ. ಸಿದ್ದರಾಮಯ್ಯ, ಬಿ ಎಸ್ ಯಡಿಯೂರಪ್ಪ ಕೂಡ ಇಲ್ಲೇ ಉಳ್ಕೊಂಡ್ರು. ಒಂದಷ್ಟು ವಾಸ್ತು ಬದಲಾವಣೆ ಅಥವಾ ಔಟ್ಲುಕ್ ಬದಲಾವಣೆಗಳೊಂದಿಗೆ. ಕಳೆದ ಸಲ ಮೈತ್ರಿ ಸರ್ಕಾರ ಇದ್ದಾಗ ಜಾರ್ಜ್ ಅವರಿಗೆ ಅಲಾಟ್ ಆಗಿತ್ತು ಕಾವೇರಿ. ಜಾರ್ಜ್ ಹೆಸರಲ್ಲಿ ಸಿದ್ದರಾಮಯ್ಯ ತಮ್ಮ ವಾಸವನ್ನು ಮುಂದುವರೆಸಿದರು. ಈ ಸಲ ಅದೇ ರಿಪೀಟ್ ಆಗಿದೆ. ಅಶೋಕ್ ಹೆಸರಿಗೆ ಅಲಾಟ್ ಆಗಿರೋ ಮನೆಯಲ್ಲಿ ಯಡಿಯೂರಪ್ಪನವರು ಕಂಟಿನ್ಯೂ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಸರ್ಕಾರಿ ನಿವಾಸಗಳ ವಿಚಾರವಾಗಿ ಅದೃಷ್ಟ, ದುರಾದೃಷ್ಟ, ವಾಸ್ತು ಅಂತ ನಮ್ಮ ರಾಜಕಾರಣಿಗಳು ಜನರ ದುಡ್ಡು ಪೋಲು ಮಾಡುವುದಂತೂ ನಿಲ್ಲಿಸೋದಿಲ್ಲ ನೋಡಿ. ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ವೀಕ್ಷಕರೇ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.